ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ, ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಸಾಯಿ ಸಮರ್ಥರ ಅವತಾರವೆಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಸಕಲ ಜನರಿಗೂ ಒಳ್ಳೆಯದನ್ನೇ ಮಾಡಲು ನಿರತನಾದವನನ್ನು, ಶಾಶ್ವತವಾಗಿ ಬ್ರಹ್ಮದಲ್ಲಿ ನೆಲೆಸಿರುವವನು ಆದವನನ್ನು ನಿಮ್ಮ ಅಂತರಂಗದಲ್ಲಿ ಭಕ್ತಿಪೂರ್ವಕವಾಗಿ ಸದಾ ನೆನೆಸಿರಿ. ಕೇವಲ ಭಗವತ್ ಸ್ಮರಣೆ ಮಾತ್ರದಿಂದಲೇ ಜೀವನ್ಮರಣ ಚಕ್ರದಿಂದ ಪಾರಾಗಬಹುದು. ಇದು ಒಂದು ಚಿಕ್ಕಾಸನ್ನು ಖರ್ಚು ಮಾಡಬೇಕಿಲ್ಲದ ಉತ್ತಮ ಸಾಧನೆ. ಪ್ರಯತ್ನ ಪಟ್ಟಲ್ಲಿ ಪ್ರತಿಯೊಬ್ಬರೂ ಅತಿ ಸುಲಭವಾಗಿ ಸಾಕಷ್ಟು ಫಲ ಪಡೆಯಬಹುದು. ಎಲ್ಲ ಇಂದ್ರಿಯಗಳು ಸರಿಯಾಗಿರುವಾಗಲೇ ಪ್ರತಿ ಕ್ಷಣವನ್ನು ಈ ರೀತಿ ಉಪಯೋಗಿಸಬಹುದು. ಬೇರೆಲ್ಲ ದೇವತೆಗಳು ಮಾಯೆಯೇ, ಪರಮಾತ್ಮನೊಬ್ಬನೇ ಗುರು. ನಿನ್ನ ಶ್ರದ್ಧೆಯನ್ನು ಅವನ ಚರಣಗಳಲ್ಲಿ ಇಟ್ಟಲ್ಲಿ ಅವನು ವಿಧಿ ಬರಹವನ್ನೇ ಬದಲಾಯಿಸಬಲ್ಲನು. ಪರಿಶುದ್ಧವಾದ ಗುರು ಸೇವೆ ಮಾಡಿದಲ್ಲಿ ಸಂಸಾರ ಬಂಧನವು ಪೂರ್ಣವಾಗಿ ನಶಿಸಿ ಹೋಗುವುದು. ಅದಕ್ಕಾಗಿ ತರ್ಕಶಾಸ್ತ್ರ ಕಲಿಯಬೇಕಾಗಿಲ್ಲ, ಅಂತಹ ವಿಜ್ಞಾನಗಳನ್ನು ತಿಳಿಯುವ ಕಷ್ಟವನ್ನು ಪಡಬೇಕಾಗಿಲ್ಲ. ಶ್ರದ್ಧಾವಂತ ಭಕ್ತನಿಗೆ ಗುರುವೇ ನಿಜವಾದ ನಾವಿಕನಾಗಿ ತಾಪತ್ರಯಗಳೆಂಬ ಸಂಸಾರ ಸಾಗರವನ್ನು ದಾಟಿಸುತ್ತಾನೆ. ಸಾಗರವನ್ನು ದಾಟಲು ಇಚ್ಛಿಸುವವನು ನಾವಿಕನಲ್ಲಿ ನಂಬುಗೆ ಇಡಬೇಕು. ಅದೇ ರೀತಿ ಸಂಸಾರ ಸಾಗರವನ್ನು ದಾಟಲು ಗುರುವಿನಲ್ಲಿ ಶ್ರದ್ಧೆಯಿಡಬೇಕು. ಭಕ್ತನ ಭಕ್ತಿ ಶ್ರದ್ಧೆಗಳನ್ನು ನೋಡಿದಾಗ ಅವನು ಮೋಕ್ಷದ ಆನಂದದ ಸಂಪತ್ತನ್ನೆಲ್ಲ ಅಂಗೈಯಲ್ಲಿಯೇ ಅತಿ ಸುಲಭವಾಗಿ ನೀಡುವನು. ಅವನ ದರ್ಶನದಿಂದ ಮನಸ್ಸಿಗೆ ಅಂಟಿಕೊಂಡಿದ್ದ ಕೆಟ್ಟ ಸ್ವಭಾವಗಳೆಲ್ಲವೂ ನಶಿಸಿ ಎಲ್ಲ ವಾಸನೆಗಳಿಂದ ವಿರಕ್ತಿ ಉಂಟಾಗಿ ಪೂರ್ವ ಜನ್ಮಗಳ ಪಾಪ ಕರ್ಮಗಳ ಫಲವು ಮಾಯವಾಗುತ್ತದೆ. ನಾವೆಲ್ಲರೂ ಅವನನ್ನು ಭಜಿಸೋಣ. 8ನೆಯ ಅಧ್ಯಾಯದಲ್ಲಿ ಮಾನವ ಜನ್ಮದ ಉದ್ದೇಶವನ್ನು ವಿವರವಾಗಿ ತಿಳಿಸಿದೆ. 9ನೆಯದರಲ್ಲಿ ಭಿಕ್ಷಾಟನೆಯ ನಿಗೂಢ ಮತ್ತು ಆಳವಾದ ರಹಸ್ಯವನ್ನು ವಿವರಿಸಿದೆ. ಬಾಯಿಯ ತರಕಾರಿಗಳು ಮತ್ತು ಭಕ್ತಿ ಆಕೆ ಅವರಿಗೆ ತಿನ್ನಿಸುತ್ತಿದ್ದ ರೀತಿ, ಕುಶಾಲಚಂದನ ಯೋಗಕ್ಷೇಮ, ಬಾಬಾರವರು ತಾತ್ಯ ಮತ್ತು ಮಾಣಸಾಪತಿಯವರೊಡನೆ ಮಲಗುತ್ತಿದ್ದುದು, ಇವುಗಳನ್ನು ಸುಂದರವಾಗಿ ವಿವರಿಸಿದೆ. ಓ ಶ್ರೋತೃಗಳೇ, ಈಗ ಗಮನವಿಟ್ಟು ಕೇಳಿ. ಬಾಬಾರವರ ಮುಂದಿನ ಜೀವನ, ಅವರು ಹೇಗೆ ಬದುಕಿದರು, ಎಲ್ಲಿ ಮಲಗುತ್ತಿದ್ದರು, ಹೇಗೆ ಎಲ್ಲದರಲ್ಲೂ ಸರ್ವವ್ಯಾಪಿಯಾಗಿದ್ದರು, ಆ ಜೀವ ಪರ್ಯಂತ ಬ್ರಹ್ಮಚರ್ಯ ಪಾಲಿಸಿದರು, ಹಿಂದೂ ಮತ್ತು ಮುಸ್ಲಿಮರಿಬ್ಬರಿಗೂ ತಾಯಿ ಆಗಿದ್ದರು, ಸಹಜ ಶತ್ರುಗಳ ಅಭಿಮಾನವನ್ನು ಗಳಿಸಿದ್ದರು, ಅವರು ನಿರ್ಭಯರಾಗಿ ಪ್ರೀತಿ ತುಂಬಿಕೊಂಡು ಓಡಾಡಬಲ್ಲವರಾಗಿದ್ದರು. ಅವರ ನಿತ್ಯ ದಿನಚರಿಯನ್ನು ತಿಳಿಸಿದ್ದೇನೆ. ಈಗ ಅವರು ಜೀವಿಸಿದ ರೀತಿ, ಅವರು ಎಲ್ಲಿ ಮಲಗುತ್ತಿದ್ದರು ಎಂಬುದನ್ನು ತಿಳಿಯೋಣ. ಓ ಶ್ರೋತೃಗಳೇ, ಗೌರವವಿಟ್ಟು ಕೇಳಿರಿ. 4 ಮೊಳ ಉದ್ದ ಮತ್ತು 1 ಗೇಣು ಅಂದರೆ 9 ಇಂಚು ಅಗಲದ ಒಂದು ಮರದ ಹಲಗೆಯನ್ನು ಉಯ್ಯಾಲೆಯ ರೀತಿಯಲ್ಲಿ ನೇತಾಡಿಸುತ್ತಿದ್ದರು. ಅದನ್ನು ಎರಡೂ ತುದಿಗಳಲ್ಲಿ ಕೆಲವು ಹಗ್ಗಗಳಿಂದ ಛಾವಣಿಗೆ ಕಟ್ಟಲಾಗಿತ್ತು. ಅಂತಹ ಹಲಗೆಯ ಮೇಲೆ ಬಾಬಾ ಮಲಗುತ್ತಿದ್ದರು. ಮಣ್ಣಿನ ಹಣತೆಗಳನ್ನು ತಲೆಯ ಕಡೆ ಮತ್ತು ಕಾಲಿನ ಕಡೆ ಉರಿಸುತ್ತಿದ್ದರು. ಅವರು ಯಾವಾಗ ಮೇಲೆ ಹತ್ತುತ್ತಿದ್ದರು ಮತ್ತು ಯಾವಾಗ ಇಳಿಯುತ್ತಿದ್ದರು ಯಾರಿಗೂ ತಿಳಿಯದು. ಅವರ ಚಲನವಲನಗಳೆಲ್ಲವೂ ಕಲ್ಪನಾತೀತವಾದವು.
ಅವರು ಅದರ ಮೇಲೆ ತಲೆ ಬಗ್ಗಿಸಿ ಕುಳಿತುಕೊಳ್ಳುತ್ತಿದ್ದರು. ಕೆಲವು ಸಲ ಅದರ ಮೇಲೆ ಮಲಗುತ್ತಿದ್ದರು. ಆದರೆ ಅವರು ಯಾವಾಗ ಮೇಲೆ ಹತ್ತಿದರು, ಯಾವಾಗ ಇಳಿದರು ಎಂಬುದು ಮಾತ್ರ ಯಾರಿಗೂ ತಿಳಿಯದು. ಹಗ್ಗಗಳಿಂದ ಕಟ್ಟಿದ್ದ ಹಲಗೆಯು ಬಾಬಾರವರ ತೂಕವನ್ನು ಹೇಗೆ ತಡೆಯಲು ಸಾಧ್ಯ? ಆದರೆ ಅವರು ಮಹಾನ್ ಸಿದ್ಧಿಗಳನ್ನು ಗಳಿಸಿದ್ದರಿಂದ ಹಲಗೆಯು ಕೇವಲ ಒಂದು ನೆಪ ಮಾತ್ರ. ಒಂದು ಸಣ್ಣ ಧೂಳಿನ ಕಣವು ಕಣ್ಣನ್ನು ಚುಚ್ಚಬಹುದು, ಆದರೆ ಅಣಿಮ ಅಂದರೆ ಗಾತ್ರ ಅಣುವಿನಷ್ಟಾಗುವ ಸಿದ್ಧಿಯನ್ನು ಗಳಿಸಿದವರು ಸುಲಭವಾಗಿ ಬಚ್ಚಿಟ್ಟುಕೊಳ್ಳಬಹುದು. ಬಾಬಾರವರು ಸುಲಭವಾಗಿ ನೊಣ, ಕ್ರಿಮಿ ಅಥವಾ ಇರುವೆಯಂತೆ ಓಡಾಡಲು ಸಾಧ್ಯವಿತ್ತು. ಅಣಿಮ ಸಿದ್ಧಿಯನ್ನು ಸಾಧಿಸಿದವರಿಗೆ ಒಂದು ನೊಣವಾಗಲು ಸಮಯ ಬೇಕಾಗುವುದೇ? ಅವರು ಆಕಾಶದಲ್ಲಿ ಆಧಾರವಿಲ್ಲದೆಯೇ ನೇತಾಡುತ್ತಿರಬಹುದು. ಅವರು ಹಲಗೆಗಾಗಿ ಏಕೆ ಚಿಂತಿಸಬೇಕು? ಅಷ್ಟ ಸಿದ್ಧಿಗಳು ಅಣಿಮ, ಮಹಿಮ, ಲಘಿಮ ಇತ್ಯಾದಿ ನವನಿಧಿಗಳ ರೀತಿಯಲ್ಲಿ ಸೇವಿಸಲು ಕೈಜೋಡಿಸಿ ನಿಂತಿರುವಾಗ ಈ ಹಲಗೆ ಕೇವಲ ಒಂದು ನಟನೆ. ಕ್ರಿಮಿ, ಇರುವೆ, ಹಂದಿ, ನಾಯಿ, ಪ್ರಾಣಿ, ಪಕ್ಷಿ, ಮಾನವ, ರಾಜ, ಭಿಕ್ಷುಕ, ದೊಡ್ಡದು ಅಥವಾ ಸಣ್ಣದು, ಎಲ್ಲವನ್ನು ಸಮಭಾವದಿಂದ ನೋಡುತ್ತಿದ್ದರು. ಅವರು ಶಿರಡಿಯಲ್ಲೇ ವಾಸ ಮಾಡಿದ್ದರು. 3.5 ಮೊಳ ದೇಹದಲ್ಲಿದ್ದಂತೆ ಕಂಡರು. ಪ್ರತಿಯೊಬ್ಬರ ಹೃದಯದಲ್ಲಿಯೂ ನೆಲೆಸಿದ್ದರು. ಪುಣ್ಯದ ಆಗರವೇ ಆಗಿದ್ದರು ಮಹಾರಾಜರು. ಅಂತರಂಗದಲ್ಲಿ ಅವರು ನಿರ್ಮೋಹಿಯಾಗಿ ಯಾವುದರಲ್ಲೂ ಸಮಾವೇಶಗೊಂಡಿರಲಿಲ್ಲ. ಆದರೆ ಹೊರನೋಟಕ್ಕೆ ತಮ್ಮ ಸುತ್ತಲೂ ಜನರನ್ನು ಇಚ್ಛಿಸುತ್ತಿದ್ದರು. ಅಂತರಂಗದಲ್ಲಿ ಯಾವುದೇ ಆಸೆ ಇಲ್ಲದಿದ್ದರೂ ಹೊರನೋಟಕ್ಕೆ ಭಕ್ತರಿಂದ ಬಂಧಿತರಾಗಿದ್ದರು. ಅಂತರಂಗದಲ್ಲಿ ಪೂರ್ಣವಾಗಿ ಆಶಾರಹಿತರಾಗಿದ್ದರು. ಹೊರನೋಟಕ್ಕೆ ಭಕ್ತರ ಆಸೆಗಳನ್ನು ತೃಪ್ತಿಪಡಿಸುವಂತೆ ತೋರುತ್ತಿತ್ತು. ಅವರ ಮನಸ್ಸು ಒಳಗೆ ಶಾಂತಿ ನಿವಾಸವಾಗಿತ್ತು. ಆದರೆ ಅವರ ವರ್ತನೆ ಆತುರದ ಭಾವಗಳಿಂದ ಕೂಡಿತ್ತು. ತಮ್ಮ ಅಂತರಂಗದಲ್ಲಿ ಪರಬ್ರಹ್ಮದ ಆನಂದದಲ್ಲಿ ತಲ್ಲೀನರಾಗಿದ್ದರು. ಆದರೆ ಹೊರಗೆ ಅಸುರಿ ಸ್ವಭಾವ ಪ್ರಕಟಿಸುತ್ತಿದ್ದರು. ಮೇಲ್ನೋಟಕ್ಕೆ ಅವರು ಲೌಕಿಕ ವಿಷಯಗಳಲ್ಲಿ ಮಗ್ನರಾಗಿದ್ದರು. ಆದರೆ ಒಳಗಡೆ ಅವರಿಗೆ ಏಕತೆ ಬಗೆಗೆ ಒಲವಿತ್ತು. ಕೆಲವು ಸಲ ಅವರ ಕಣ್ಣುಗಳಲ್ಲಿ ವಾತ್ಸಲ್ಯದ ನೋಟವಿರುತ್ತಿತ್ತು. ಆದರೆ ಕೆಲವು ಸಲ ಕೈಯಲ್ಲಿ ಕಲ್ಲು ಹಿಡಿದು ಹೊಡೆಯಲು ಅಟ್ಟಿಸಿಕೊಂಡು ಹೋಗುತ್ತಿದ್ದರು. ಕೆಲವು ಸಲ ಬೈಯುತ್ತಿದ್ದರು, ಶಾಪ ಬಿಡುತ್ತಿದ್ದರು. ಕೆಲವು ಸಲ ಪ್ರೀತಿಯಿಂದ ತಪ್ಪಿಕೊಳ್ಳುತ್ತಿದ್ದರು. ಕೆಲವು ಸಲ ಅವರು ಪೂರ್ಣ ಶಾಂತಿಯಿಂದ ಮೃದುವಾಗಿ ಇರುವರು. ತಾಳ್ಮೆ ಮತ್ತು ಸಹನೆಯಿಂದ ಯಾವಾಗಲೂ ಧ್ಯಾನದ ಸ್ಥಿತಿಯಲ್ಲಿರುವರು. ಆತ್ಮ ಸಾಕ್ಷಾತ್ಕಾರ ಪಡೆದವರು ಮತ್ತು ಆತ್ಮ ಚಿಂತನೆಯಲ್ಲೇ ಸದಾ ನಿರತರಾಗಿದ್ದು ಭಕ್ತರಿಗೆ ಮೆಚ್ಚುಗೆಯಾಗಿದ್ದರು. ಅವರು ಒಂದು ಆಸನದಲ್ಲಿ ಅಂದರೆ ಯೋಗಿಯಂತೆ ಕುಳಿತು ಧ್ಯಾನಸ್ಥರಾಗುವರು. ಅಲ್ಲಿ ಇಲ್ಲಿ ಓಡಾಡುತ್ತಿರಲಿಲ್ಲ. ಅವರ ಒಂದೇ ದಂಡವು ಸಟಕ ಆಗಿತ್ತು. ಅವರು ಸ್ಥಿತಪ್ರಜ್ಞರಾಗಿ ಯಾರ ಮೇಲೂ ದೂರು ಹೊರಿಸುತ್ತಿರಲಿಲ್ಲ. ಅವರಿಗೆ ಕೀರ್ತಿಯ ಅಥವಾ ಧನದ ಆಸೆ ಇರಲಿಲ್ಲ. ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು. ಯೋಗದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಅದೇ ರೀತಿ ಜೀವನ ನಡೆಸುತ್ತಿದ್ದರು. ನಿಜವಾಗಿಯೂ ಅವರು ಸನ್ಯಾಸಿಯ ಪೋಷಾಕು ಧರಿಸುತ್ತಿದ್ದರು. ಅವರ ದಂಡವು ಸಟಕ ಆಗಿತ್ತು. ಅವರು ಸದಾ ಅಲ್ಲಾ ಮಾಲಿಕ್ ಎಂಬ ಪದಗಳನ್ನು ನುಡಿಯುತ್ತಿದ್ದರು. ಅವರು ಸದಾ ತಮ್ಮ ಭಕ್ತರಿಗೆ ಪ್ರೀತಿಯನ್ನು ವರ್ಷಿಸುತ್ತಿದ್ದರು. ಇವು ಮಾನವಾಕಾರ ತಳೆದಿರುವ ಸಾಯಿಯ ಗುಣಗಳ ಪ್ರಕಟ ರೂಪಗಳು. ಅನಿರೀಕ್ಷಿತವಾಗಿ ಈ ಖಜಾನೆಯು ನಮ್ಮ ಪೂರ್ವ ಕರ್ಮಗಳ ಪುಣ್ಯ ಫಲದಿಂದ ದೊರಕಿದೆ. ವಿಧಿಯ ವಿಧಾನಗಳು ಆಶ್ಚರ್ಯಕರ. ಮೂರ್ಖರು, ಅಜ್ಞಾನಿಗಳು, ಭಾಗ್ಯವಂತರು ಅವನಿಂದ ಆಶೀರ್ವದಿಸಲ್ಪಟ್ಟರು. ಅವರೆಲ್ಲ ನಿಜವಾಗಿಯೂ ಅವರನ್ನು ಹೇಗೆ ತಲುಪಿದರು
ಸಾಯಿಯು ಆತ್ಮಸಾಕ್ಷಾತ್ಕಾರದ ಗಣಿ, ಸಾಯಿಯು ಪೂರ್ಣ ಶಾಂತ ಸ್ವರೂಪ, ಭವಸಾಗರವನ್ನು ದಾಟಲು ಅವರನ್ನು ಗಟ್ಟಿಯಾಗಿ ಹಿಡಿಯಿರಿ. ನಿಜವಾಗಿಯೂ ಬ್ರಹ್ಮನಿಂದ ಸ್ತಂಭದವರೆಗೆ ವ್ಯಾಪಿಸಿರುವ ಆ ಅಪರಿಮಿತ ಶಾಶ್ವತ ಅನಂತ ಸ್ವರೂಪದ ಅವತಾರವೇ ಬಾಬಾರವರು. ಕಲಿಯುಗದ ಪರಿಮಿತಿಯು 432,000 ವರ್ಷಗಳು. ಇಲ್ಲಿಗೆ ಪ್ರಾರಂಭದಿಂದ ಸುಮಾರು 5,000 ವರ್ಷಗಳು ಕಳೆದಿವೆ. ಬಾಬಾರವರು ಆಗ ಅವತರಿಸಿದರು. ಇಲ್ಲಿ ಶ್ರೋತೃಗಳು ಸಂದೇಹ ಪಡಬಹುದು, ಅವರ ಜನ್ಮ ದಿನಾಂಕ ತಿಳಿಯದೆಯೇ ನಾನು ಈ ರೀತಿ ತೀರ್ಮಾನಕ್ಕೆ ಬಂದಿದ್ದೇನೆ. ಆದ್ದರಿಂದ ಗೌರವಪೂರ್ವಕವಾಗಿ ಕೇಳಿರಿ. ಅವರ ಪುನರ್ದರ್ಶನದ ನಂತರ ಶಿರಡಿಯಲ್ಲೇ ನೆಲೆಸಲು ನಿಶ್ಚಯಿಸಿ ಬಾಬಾರವರು ಸುಮಾರು 60 ವರ್ಷಗಳ ಕಾಲ ಸರ್ವಸಂಗ ಪರಿತ್ಯಾಗಿಯಾಗಿ ಬದುಕಿದರು. ಅವರು ಶಿರಡಿಯಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು 16 ವರ್ಷಗಳ ಬಾಲಕನಾಗಿ. ಆ ಸಮಯದಲ್ಲಿ 3 ವರ್ಷಗಳ ಕಾಲ ಅಲ್ಲಿದ್ದರು. ಅಲ್ಲಿಂದ ಎಲ್ಲಿಗೆ ಅದೃಶ್ಯರಾದರು? ಅವರು ಮತ್ತೆ ಕಂಡಿದ್ದು ದೂರದ ನಿಜಾಮನ ರಾಜ್ಯದಲ್ಲಿ. ಅಲ್ಲಿಂದ ಒಂದು ಮದುವೆಯ ದಿಬ್ಬಣದ ಜೊತೆಯಲ್ಲಿ ಶಿರಡಿಗೆ ಹಿಂತಿರುಗಿದರು. ಶಿರಡಿಯಲ್ಲೇ ಶಾಶ್ವತವಾಗಿ ನೆಲೆಸಿದರು. ಆಗ ಅವರಿಗೆ ಸುಮಾರು 20 ವರ್ಷಗಳು. ಅಲ್ಲಿಂದಾಚೆಗೆ ಅವರು ಶಾಶ್ವತವಾಗಿ ಶಿರಡಿಯ ಜೊತೆಯಲ್ಲಿಯೇ ಬಾಂಧವ್ಯ ಬೆಳೆಸಿದರು. ಅಲ್ಲಿ ಅವರು ಈ 60 ವರ್ಷಗಳು ಕಳೆದರು. ಇದು ಎಲ್ಲರಿಗೂ ತಿಳಿದ ವಿಷಯ. ಶಕೆ 1840 ಅಂದರೆ ಕ್ರಿಸ್ತ ಶಕ 1918 ಅಶ್ವಿನಿ ಮಾಸದಲ್ಲಿ ಶುಕ್ಲ ಪಕ್ಷದ 10ನೆಯ ದಿನ ಮಂಗಳಕರ ಪವಿತ್ರವಾದ ದಸರೆಯ ದಶಮಿಯ ದಿನ ಬಾಬಾರವರು ದೇಹವನ್ನು ತ್ಯಜಿಸಿದರು. ಈ ರೀತಿ 80 ವರ್ಷಗಳ ಕಾಲ ಬದುಕಿದ್ದುದರಿಂದ ಬಹುಶಃ ಬಾಬಾರವರು 1760 ಅಂದರೆ ಕ್ರಿಸ್ತ ಶಕ 1838 ಜನಿಸಿದ್ದರೆಂದು ಊಹಿಸಬಹುದು. ಮಹಾನ್ ಆತ್ಮಗಳು ದೇಶ ಕಾಲಗಳನ್ನು ಮೀರಿದವರು. ಅವರ ಜೀವಿತ ಕಾಲವನ್ನು ದೃಢವಾಗಿ ನಿಗದಿಪಡಿಸಲಾಗುತ್ತದೆಯೇ? ಇದು ದುಸ್ಸಾಧ್ಯವಾದ ಕೆಲಸ. ಮಹಾನ್ ಆತ್ಮಗಳು ತಮ್ಮದೇ ಆದ ವ್ಯೂಹದಲ್ಲಿ ಇರುತ್ತಾರೆ. ಅವರು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಸೂರ್ಯನು ನಿಜವಾಗಿಯೂ ಅಚಲನಾಗಿರುವಾಗ ಹುಟ್ಟುವನೇನು ಅಥವಾ ಮುಳುಗುವನೇನು? ಶಕೆ 1603 ಅಂದರೆ ಕ್ರಿಸ್ತ ಶಕ 1681 ರಾಮದಾಸರು ಸಮಾಧಿ ಹೊಂದಿದರು ಮತ್ತು 2 ಶತಕಗಳವರೆಗೆ ಯಾವ ಮಹಾತ್ಮನೂ ಹುಟ್ಟಲಿಲ್ಲ. ಆ ದಿನಗಳಲ್ಲಿ ಭಾರತವನ್ನು ಮುಸ್ಲಿಮರು ಆಕ್ರಮಿಸಿದ್ದು ಹಿಂದೂ ರಾಜರನ್ನು ನಿಗ್ರಹಿಸಿದ್ದರು. ಭಕ್ತಿ ಮಾರ್ಗ ಮಾಯವಾಗಿತ್ತು ಮತ್ತು ಜನರಿಗೆ ಧರ್ಮದಲ್ಲಿ ಶ್ರದ್ಧೆ ಕಡಿಮೆಯಾಗಿತ್ತು. ಅಂತಹ ಕಾಲದಲ್ಲಿ ರಾಮದಾಸರು ಜನಿಸಿದರು. ಶಿವಾಜಿಯ ಸಹಾಯದಿಂದ ಅವರು ದೇಶವನ್ನು ಮುಸ್ಲಿಮರಿಂದ ರಕ್ಷಿಸಿದರು ಮತ್ತು ಗೋಬ್ರಾಹ್ಮಣರಿಗೆ ಆಶ್ರಯ ನೀಡಿದರು. ಕೇವಲ 2 ಶತಕಗಳು ಕಳೆದಿರಲಿಲ್ಲ, ಮತ್ತೆ ಶಾಂತಿಯು ಒಡೆಯಿತು. ಹಿಂದೂ ಮುಸ್ಲಿಮರ ಮಧ್ಯೆ ವೈರತ್ವವಿತ್ತು, ಅದನ್ನು ಬಾಬಾರವರು ನಿರ್ಮೂಲ ಮಾಡಿದರು. ರಾಮ ಮತ್ತು ರಹೀಮ ಇಬ್ಬರು ಒಂದೇ, ಕಿಂಚಿತ್ತು ಭೇದವಿಲ್ಲ. ಆಗ ಭಕ್ತಿಗೆ ಅಡೆತಡೆ ಎಲ್ಲಿ ಇರುತ್ತದೆ? ಪರಸ್ಪರ ವ್ಯತಿರಿಕ್ತವಾದ ವರ್ತನೆ ಏಕೆ ಇರಬೇಕು? ಓ ತಿಳಿಗೇಡಿ ಮಕ್ಕಳೇ, ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ನಿಮ್ಮ ನಿಮ್ಮ ಮಾರ್ಗದಲ್ಲಿ ನಿಶ್ಚಲವಾಗಿರಿ, ಒಳ್ಳೆಯ ಯೋಚನೆಗಳನ್ನು ಹೊಂದಿರಿ. ಆಗ ಮಾತ್ರ ನೀವು ದಾಟಿ ಇನ್ನೊಂದು ದಡಕ್ಕೆ ಹೋಗಲು ಸಾಧ್ಯ. ವಾದ ಮಾಡುವುದು ಒಳ್ಳೆಯದಲ್ಲ. ಒಬ್ಬರ ಮೇಲೆ ಮತ್ತೊಬ್ಬರು ಸ್ಪರ್ಧಿಸಬೇಡಿ. ಸದಾಕಾಲ ನಿಮ್ಮ ನಿಮ್ಮ ಸ್ವತಃ ಅಂದರೆ ನಿಮ್ಮ ಶಾಶ್ವತವಾದ ಒಳ್ಳೆಯದಕ್ಕಾಗಿ ಯೋಚಿಸಿರಿ. ಪರಮಾತ್ಮ ನಿಮ್ಮನ್ನು ರಕ್ಷಿಸುವನು. ಯೋಗಾಭ್ಯಾಸ ಮಾಡುವುದು, ವಿಧಿವಿಧಾನಗಳನ್ನು ಆಚರಿಸುವುದು, ತಪಸ್ಸು ಮಾಡುವುದು, ಜ್ಞಾನಾರ್ಜನೆ, ಇವೆಲ್ಲವೂ ಪರಮಾತ್ಮನನ್ನು ಪಡೆಯುವ ಮಾರ್ಗಗಳು. ಇವುಗಳನ್ನು ಮಾಡಿದರೂ
ಭಗವತ್ ಕೃಪೆಯಿಲ್ಲದೆ ಇದ್ದಲ್ಲಿ ಅವನ ಜನ್ಮ ವ್ಯರ್ಥ. ಯಾರಾದರೂ ನಿನಗೆ ಯಾವ ರೀತಿಯಲ್ಲಾದರೂ ತೊಂದರೆ ಕೊಟ್ಟರೆ ನೀನು ತಿರುಗಿ ಬೀಳಬಾರದು. ಸಾಧ್ಯವಾದಲ್ಲಿ ಪರೋಪಕಾರ ಮಾಡು. ಇದೇ ಅವರ ಬೋಧನೆಯ ಸಾರ. ತಮ್ಮ ಒಳಿತಿಗಾಗಿಯೇ, ತಮ್ಮ ಜೀವನದ ಪರಮ ಸುಖಕ್ಕಾಗಿಯೇ ಇದು ಎಲ್ಲ ಮತಾಭಿಪ್ರಾಯಗಳಿಗೂ ಒಪ್ಪಿಗೆಯಾಗಿರುವ ವಿಷಯ. ಇದು ಎಲ್ಲರಿಗೂ ದಿಟ್ಟ ನೇರವಾದ ಮಾರ್ಗ. ಅದು ಉಚ್ಚ ನೀಚ, ಸ್ತ್ರೀ ಶೂದ್ರ ಯಾರೇ ಆಗಿರಬಹುದು, ಕನಸಿನ ರಾಜವೈಭೋಗವೆಲ್ಲ ರಾತ್ರಿ ಕಳೆದು ಬೆಳಗಾಗುವ ಹೊತ್ತಿಗೆ ಶೂನ್ಯವಾಗುವಂತೆ ಈ ಜಗತ್ತು ಕೇವಲ ಮಾಯೆ. ಇದು ಸಾಯಿಯ ನಿಶ್ಚಿತ ಅಭಿಪ್ರಾಯ. ಸಾಯಿಯ ವರ್ತನೆ ಮತ್ತು ಮನೋಧರ್ಮವು ದೇಹದ ಸುಖ ದುಃಖಗಳು ಮಾಯೆಯ ಸ್ವಭಾವ ಎಂಬ ದೃಢ ನಿಶ್ಚಯದ ಮೇಲೆ ರೂಪಿತವಾಗಿದೆ. ಅವರ ಪ್ರಕಾರ ಇವು ಚಂಚಲ ಮನಸ್ಸಿನ ಪ್ರವೃತ್ತಿ ಕನಸಿನಲ್ಲಿರುವಂತೆ. ಆದ್ದರಿಂದ ಮಾಯೆಯನ್ನು ದೂರೀಕರಿಸಿ ಮೋಕ್ಷದ ಸ್ಥಿತಿಯನ್ನು ತಲುಪಿದ್ದರು. ಶಿಷ್ಯರ ಲೌಕಿಕ ಮೋಹವನ್ನು ನೋಡಿದಾಗ ಅವರ ಹೃದಯ ದಯೆಯಿಂದ ಕರಗುತ್ತಿತ್ತು. ಅವರು ಹಗಲು ರಾತ್ರಿ ಆ ಬಂಧನಗಳನ್ನು ಹೇಗೆ ಬಿಡಿಸಬೇಕು ಎಂಬುದರ ಬಗ್ಗೆ ಚಿಂತಿತರಾಗಿರುತ್ತಿದ್ದರು. ಅವರ ಪೂರ್ಣ ಸ್ವಭಾವವೇ ಬ್ರಹ್ಮನೊಡನೆ ಐಕ್ಯತೆ. ಅವರು ಪರಮಾನಂದದ ಸ್ವರೂಪ. ಅವರ ಮನಸ್ಸು ಸಂಶಯರಹಿತವಾಗಿತ್ತು. ಅವರು ಲೌಕಿಕ ಸಂತೋಷಗಳನ್ನು ತ್ಯಜಿಸಿದ್ದವರು. ಅವರು ಯಾವುದೇ ತಾಳ ಅಥವಾ ಕೊಳಲನ್ನು ಹಿಡಿಯುತ್ತಿರಲಿಲ್ಲ. ಪ್ರತಿ ಮನೆಗೂ ಹೋಗುತ್ತಿರಲಿಲ್ಲ. ಅವರು ಪ್ರತಿ ದಾರಿಹೋಕನನ್ನು ದೈನ್ಯತೆಯ ಭಾವದಿಂದ ಭಿಕ್ಷೆ ಬೇಡುತ್ತಿರಲಿಲ್ಲ. ಅನೇಕ ಗುರುಗಳು ತಮ್ಮ ಸುತ್ತ ಶಿಷ್ಯರನ್ನು ತುಂಬಿಸಿಕೊಂಡು ಇರುತ್ತಾರೆ. ಕೇವಲ ಹಣಕ್ಕಾಗಿ ಒತ್ತಾಯಪೂರ್ವಕವಾಗಿ ಕಿವಿಯಲ್ಲಿ ಮಂತ್ರ ಕೊಡುತ್ತಾರೆ. ಅವರು ತಮ್ಮ ಶಿಷ್ಯರಿಗೆ ಧರ್ಮವನ್ನು ಬೋಧಿಸುತ್ತಾರೆ. ಆದರೆ ಅವರ ವರ್ತನೆ ಮಾತ್ರ ಅದಕ್ಕೆ ತದ್ವಿರುದ್ಧ. ಅವರು ಹೇಗೆ ಭವಸಾಗರವನ್ನು ದಾಟಿಸಲು ಮತ್ತು ಜೀವನ್ಮರಣವನ್ನು ತಪ್ಪಿಸಲು ಸಹಾಯ ಮಾಡಲು ಸಾಧ್ಯ? ನಮ್ಮ ತಮ್ಮ ಧಾರ್ಮಿಕತೆಯನ್ನು ತೋರ್ಪಡಿಸುವುದಾಗಲಿ, ತಮ್ಮ ಕೀರ್ತಿ ದೂರ ದೂರಕ್ಕೆ ಹರಡಬೇಕೆಂದಾಗಲಿ ಅವರ ಉದ್ದೇಶವಾಗಿರಲಿಲ್ಲ. ಅಂತಹವರು ಸಾಯಿ. ಅವರಿಗೆ ದೇಹಾಭಿಮಾನವಿರಲಿಲ್ಲ. ತಮ್ಮ ಶಿಷ್ಯರನ್ನು ಕಂಡರೆ ಬಹಳ ಪ್ರೀತಿ. ಸದಾಕಾಲ ಅದೇ ಅವರ ಸ್ವಭಾವವಾಗಿತ್ತು. ಅಂತಹವರು ಸಾಯಿ. ಎರಡು ತರಹದ ಗುರುಗಳಿರುತ್ತಾರೆ. ನಿಯತ ಅಂದರೆ ವಿಧಿಲಿಖಿತ ಮತ್ತು ಅನಿಯತ. ಶ್ರೋತೃಗಳಿಗಾಗಿ ಪ್ರತಿಯೊಬ್ಬರ ಕರ್ತವ್ಯಗಳನ್ನು ವಿವರಿಸಲಾಗುತ್ತದೆ. ಅನಿಯತ ಗುರುವು ಮನಸ್ಸಿನ ಶುದ್ಧೀಕರಣ ಮತ್ತು ದೈವಿಕ ಗುಣಗಳ ಬೆಳವಣಿಗೆಗೆ ಒತ್ತು ಕೊಡುತ್ತಾರೆ. ಇವುಗಳನ್ನು ಮಾತ್ರ ಅನಿಯತ ಗುರು ದಯಪಾಲಿಸಬಲ್ಲನು. ಅವನು ಮೋಕ್ಷದ ದಾರಿಯನ್ನು ತೋರಿಸಬಹುದು. ನಿಯತ ಗುರುವಿನೊಂದಿಗೆ ಸಂಬಂಧ ಬೆಳೆದಾಗ ಆತ್ಮದ ದ್ವೈತ ಭಾವ ಮಾಯವಾಗುತ್ತದೆ. ಪರಮಾತ್ಮನೊಡನೆ ಐಕ್ಯತೆ ಉಂಟಾಗುತ್ತದೆ. ನೀನು ಮತ್ತು ದೇವರು ಬೇರೆ ಅಲ್ಲ ಎಂಬ ಮಹಾನ್ ವಾಕ್ಯಕ್ಕೆ ಸಾಕ್ಷಿಯಾಗುತ್ತಾನೆ. ಈ ಜಗತ್ತು ಗುರುಗಳಿಂದ ತುಂಬಿ ಹೋಗಿದೆ. ಭಕ್ತರಿಗಾಗಿ ವ್ಯಕ್ತವಾಗುತ್ತಾರೆ ಮತ್ತು ತಮ್ಮ ಧ್ಯೇಯ ಪೂರ್ಣಗೊಂಡಾಗ ಸಮಾಧಿಸ್ಥರಾಗುತ್ತಾರೆ. ಸಾಯಿಯು ಎರಡನೆಯ ವರ್ಗಕ್ಕೆ ಸೇರಿದ ಗುರುಗಳು. ಅವರನ್ನು ಹೇಗೆ ವರ್ಣಿಸಲಿ? ಅವರು ಮಾರ್ಗದರ್ಶನ ಮಾಡಿದರೆ ಹಾಗೆ ಬರೆಯುತ್ತೇನೆ. ಭೌತಿಕ ವಿಜ್ಞಾನ ಕಲಿಸಲು ಅನೇಕ ಉಪಾಧ್ಯಾಯರು ಇದ್ದಾರೆ. ಆದರೆ ಯಾರು ವಿದ್ಯಾರ್ಥಿಯ ಸ್ವಸ್ವರೂಪವನ್ನು ಅರಿತಿರುತ್ತಾರೋ ಅವನು ಸದ್ಗುರು. ಅವನು ನಿಜವಾದವನು. ಭವಸಾಗರವನ್ನು ದಾಟಿಸುವ ಮಹಾನುಭಾವನು. ಅವನ ಮಹತ್ತನ್ನು ಗ್ರಹಿಸಲು ಅಸಾಧ್ಯ. ಯಾರು ದರ್ಶನಕ್ಕೆ ಹೋಗುವರೋ ಅವನ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತನ್ನು ಹೇಳುತ್ತಿದ್ದರು. ಸಾಯಿ ವಿಚಾರಿಸದೆಯೇ ಬಂದವರ ಉದ್ದೇಶ, ಅಭಿಪ್ರಾಯ ಮತ್ತೆಲ್ಲವನ್ನು ವಿವರವಾಗಿ ಹೇಳುತ್ತಿದ್ದರು. ಯಾರು ಎಲ್ಲ ವಸ್ತುಗಳಲ್ಲೂ, ಎಲ್ಲ ಜೀವಜಂತುಗಳಲ್ಲೂ ಪರಬ್ರಹ್ಮನನ್ನೇ ಕಾಣುತ್ತಾರೋ, ಯಾರು ಸ್ನೇಹಿತರು ಮತ್ತು ಶತ್ರುಗಳನ್ನು ಸಮಭಾವದಿಂದ ಕಾಣುತ್ತಾ ಭೇದ ಭಾವ ಎಣಿಸುವುದಿಲ್ಲವೋ,
ಅವರಿಗೆ ಯಾವ ಪ್ರಶಿಕ್ಷೆಯೂ ಇರುವುದಿಲ್ಲ. ಎಲ್ಲವನ್ನೂ ಸಮನಾಗಿ, ಯಾವುದೇ ರೀತಿಯಾದ ನಿರೀಕ್ಷೆಯೂ ಇರುವುದಿಲ್ಲ. ಎಲ್ಲವನ್ನೂ ಸಮನಾಗಿ ಕಾಣುವರು. ತಮಗೆ ತೊಂದರೆ ಕೊಟ್ಟವರ ಮೇಲೆಯೂ ಅನುಗ್ರಹದ ಅಮೃತ ವರ್ಷ ಸುರಿಸುವರು. ದುಃಖ ಸಂತೋಷಗಳಲ್ಲಿ ಮನಸ್ಸು ಕ್ಷೋಭೆಗೊಳ್ಳುವುದಿಲ್ಲ. ಅವರು ಯಾವುದೇ ಸಂದೇಹಕ್ಕೆ ಎಡೆ ಮಾಡಿಕೊಡುವುದಿಲ್ಲ. ಈ ನಶ್ವರ ದೇಹದಲ್ಲಿದ್ದರೂ ಅವರು ದೇಹದ ಬಂಧನದಲ್ಲಿ ಸಿಲುಕುವುದಿಲ್ಲ. ಹೊರನೋಟಕ್ಕೆ ಭೌತಿಕವಾಗಿ ಕಾಣುತ್ತಾರೆ, ಆದರೆ ದೇಹರಹಿತವಾಗಿರುತ್ತಾರೆ. ಅಂತಹ ವ್ಯಕ್ತಿಯು ದೇಹದಲ್ಲಿ ಇದ್ದರೂ ಮೋಕ್ಷ ಪಡೆಯುತ್ತಾನೆ. ಶಿರಡಿಯ ನಿವಾಸಿಗಳಿಗೆ ಮತ್ತು ಯಾರಿಗೆ ಸಾಯಿಯು ದೇವರಾಗಿದ್ದರು, ಯಾರು ಸಾಯಿಯನ್ನು ಪೂಜಿಸುತ್ತಿದ್ದರು, ಊಟ ಮಾಡುವಾಗ, ನೀರು ಕುಡಿಯುವಾಗ, ಮಲಗಿದಾಗ ಯಾರು ಸಾಯಿಯನ್ನು ನೆನೆಯುತ್ತಿದ್ದರು, ಅವರೇ ಭಾಗ್ಯಶಾಲಿಗಳು. ಯಾರು ಸಾಯಿಯ ಮೇಲಿನ ಪ್ರೀತಿಯಿಂದ ಹೊಲದಲ್ಲಿ ಕೆಲಸ ಮಾಡುವಾಗ, ತೋಟದಲ್ಲಿ ಕೆಲಸ ಮಾಡುವಾಗ, ಬೀಸುವಾಗ, ಜೊಳ್ಳು ತೆಗೆಯುವಾಗ, ಮಜ್ಜಿಗೆ ಕಡೆಯುವಾಗ ಸಾಯಿ ಭಜನೆಗಳನ್ನು ಹಾಡುತ್ತಿದ್ದರು, ಅವರೇ ಭಾಗ್ಯಶಾಲಿಗಳು. ಕೆಲವರು ಬಾಬಾರವರಲ್ಲದೆ ಬೇರೆ ಯಾರನ್ನೂ ದೇವರಂತೆ ಯೋಚಿಸುತ್ತಿರಲಿಲ್ಲ. ಯಾರು ಸದಾ ಅವಿರತವಾಗಿ ಕುಳಿತಾಗ, ತಿನ್ನುವಾಗ, ಮಲಗಿದಾಗಲೆಲ್ಲ ಸಾಯಿಯನ್ನು ನೆನೆಸುತ್ತಿರುತ್ತಾರೋ ಅಂಥವರು ಇದ್ದರು. ಆ ಮಹಿಳೆಯರ ಪ್ರೀತಿ ಅದೆಂತಹ ಅದ್ಭುತ! ಅವರ ಪ್ರೀತಿಯಲ್ಲಿ ಅದೆಂತಹ ಮಧುರತೆ! ಪರಿಶುದ್ಧವಾದ ಪ್ರೀತಿ ಕೇವಲ ಕಲಿಯುವುದಲ್ಲ, ಕವಿತ್ವವನ್ನು ಉತ್ತೇಜಿಸುತ್ತದೆ. ಭಾಷೆಯು ಸರಳವಾಗಿದ್ದರೂ ದಿಟ್ಟವಾಗಿ, ನೇರವಾಗಿ, ಪಾಂಡಿತ್ಯದ ಲವಲೇಶವೂ ಇಲ್ಲದೇ ಇದ್ದರೂ ಅವರ ಕವಿತೆಯು ಶೋಭಾಯಮಾನವಾಗಿದ್ದು ಪ್ರೌಢ ಪಾಂಡಿತ್ಯವುಳ್ಳವನು ಸಹ ಮೆಚ್ಚುಗೆಯಿಂದ ತಲೆದೂಗುತ್ತಿದ್ದನು. ನಿಜವಾದ ಪ್ರೀತಿಯು ವ್ಯಕ್ತವಾಗುತ್ತಾ ಸಹಜ ಕವಿತೆ ರಚಿಸಲಾಗುತ್ತದೆ. ಶ್ರೋತೃಗಳು ಅದನ್ನು ಆ ಮಹಿಳೆಯರ ರಚನೆಗಳಲ್ಲಿ ಆಲಿಸಬಹುದು. ಸಾಯಿಬಾಬಾರವರು ಇಚ್ಛೆಪಟ್ಟಲ್ಲಿ ಈ ಸಂಪೂರ್ಣ ಸಂಗ್ರಹವು ದೊರಕುತ್ತದೆ ಮತ್ತು ಶ್ರೋತೃಗಳ ಮನದಿಚ್ಛೆಗಳು ಪೂರೈಸಲ್ಪಡುವವು. ಅವರು ಆ ಕಾವ್ಯ ರಚನೆಯನ್ನು ಕೇಳಬಲ್ಲರು. ಅದು ಹಾಗಿರಲಿ. ಭಕ್ತರ ಭಕ್ತಿಯಿಂದಾಗಿ ನಿರಾಕಾರವು ಶಿರಡಿಯಲ್ಲಿ ಸಾಯಿಯಾಗಿ ಮೂರ್ತಿರ್ಭವಿಸಿತ್ತು. ದೇಹಾಭಿಮಾನವನ್ನು ತ್ಯಜಿಸಿದವನು ಮತ್ತು ವಾಸನಾರಹಿತನಾದವನು ಮಾತ್ರ ಭಕ್ತಿಯಿಂದಲೇ ಅವರನ್ನು ತಿಳಿಯಬಲ್ಲನು. ಅಥವಾ ಭಕ್ತರ ಸತ್ಕರ್ಮಗಳ ಪುಣ್ಯದ ಫಲವು ತಕ್ಕ ಸಮಯದಲ್ಲಿ ಪೂರ್ಣವಾಗಿ ಫಲ ನೀಡುತ್ತದೆ. ಸಾಯಿಯ ರೂಪದಲ್ಲಿ ಅವು ಚಿಗುರಿ ಶಿರಡಿಯಲ್ಲೇ ಫಲ ನೀಡುತ್ತದೆ. ಮೂಕನಾದವನು ಮಾತನಾಡಬಲ್ಲನು. ಹುಟ್ಟಲು ಸಾಧ್ಯವಿಲ್ಲದ್ದು ಸಜೀವವಾಗಿ ಇಲ್ಲಿ ಬಂದಿದೆ. ಸಂಕ್ಷಿಪ್ತವಾದುದು ಸಾಕಾರವಾಗಿದೆ. ಇದೆಲ್ಲವೂ ಕರುಣಾ ರಸವೆಂಬ ಅಚ್ಚಿನಿಂದಾಗಿದೆ. ಅವರು ಷಡ್ಗುಣಗಳ ಸಾಕಾರ ಸ್ವರೂಪ. ಸಫಲತೆ, ಶ್ರೀಮಂತಿಕೆ, ನಿರ್ಮೋಹ, ಬುದ್ಧಿಶಕ್ತಿ, ಶ್ರೇಯೋಭಿವೃದ್ಧಿ ಮತ್ತು ದಯಾ ಸ್ವಭಾವ. ಬಾಬಾರವರು ಆತ್ಮ ಸಂಯಮ ಬಾಬಾರವರ ಆತ್ಮ ಸಂಯಮ ಅತಿ ವಿಶಿಷ್ಟವಾದದ್ದು. ಅವರು ತಮಗಾಗಿ ಏನನ್ನೂ ಹೊಂದಿರಲಿಲ್ಲ. ಅವರು ನಿರಾಕಾರರಾಗಿದ್ದರು ತಮ್ಮ ಭಕ್ತರಿಗೆ ವರಪ್ರದಾನ ಮಾಡಲು ಆಕಾರವನ್ನು ತಳೆಯುತ್ತಿದ್ದರು. ಓಹ್, ಅವರ ದಯೆ ಎಷ್ಟು ಆಶ್ಚರ್ಯಕರ! ಅವರು ಭಕ್ತರ ಸಂತೋಷದಲ್ಲಿ ಪ್ರೀತಿಯಿಂದ ಭಾಗಿಯಾಗುತ್ತಿದ್ದರು. ಇಲ್ಲದಿದ್ದಲ್ಲಿ ಮತ್ತೆ ಯಾವ ದೈವಿ ಪುರುಷನನ್ನು ಅವರು ಸಂಧಿಸಲು ಸಾಧ್ಯವಾಗುತ್ತಿತ್ತು? ಸಾಯಿ ಮಹಾನುಭಾವರು ಭಕ್ತರಿಗೆ ಶುಭವಾಗಲೆಂದು ಎಂತಹ ಮಾತುಗಳನ್ನು ಆಡುತ್ತಿದ್ದರೆಂದರೆ ವಾಗ್ದೇವತೆಯು ಮಾತನಾಡಲು ಅಸಾಧ್ಯವಾದವುಗಳು. ಅಂತಹ ಮಾತುಗಳನ್ನು ಕಿವಿಗಳು ಕೇಳಲು ನಾಚಿಕೆ ಪಡುತ್ತವೆ. ಆ ಮಾತುಗಳನ್ನು ವಿವರಿಸದೆ ಮೌನವಾಗಿರುವುದು ಲೇಸು. ಆದರೆ ನಾನು ನನ್ನ ಕರ್ತವ್ಯದಿಂದ ವಿಮುಖನಾಗಲಾರೆ. ಆದ್ದರಿಂದ ಅವುಗಳ ಬಗ್ಗೆ ಹೇಳದೆ ವಿಧಿಯಿಲ್ಲ. ತನ್ನ ಭಕ್ತರ ಮೇಲಿನ ಪ್ರೀತಿಗಾಗಿ ಬಾಬಾರವರ ಮಾತುಗಳು ಅತ್ಯಂತ ಕರುಣಾಪೂರ್ವಕವಾಗಿ ಆಡಲ್ಪಟ್ಟವು. ನಾನು ನಿನ್ನ ದಾಸರಲ್ಲ ಅತ್ಯಂತ ದೀನನು. ನಾನು ನಿನಗೆ ಋಣಿಯಾಗಿದ್ದೇನೆ. ನಾನು ಇಲ್ಲಿಗೆ ದರ್ಶನಕ್ಕಾಗಿ ಬಂದಿದ್ದೇನೆ. ನಾನು ನಿನ್ನ ಪಾದಗಳಿಗೆ ಸೇರಿರುವುದು ನೀನು ನನಗೆ ಮಾಡಿರುವ ಬಹುದೊಡ್ಡ ಸಹಾಯ. ನಾನು ನಿನ್ನ ಮಲದಲ್ಲಿರುವ ಒಂದು ಕ್ರಿಮಿ. ನಮ್ಮನ್ನೇ ನಾವು
ಬಹುಭಾಗ್ಯಶಾಲಿ ಎಂದು ಪರಿಗಣಿಸುತ್ತೇವೆ. ಅದನ್ನೇ ಅದೆಂತಹ ಧೈನ್ಯತಾ ಭಾವ ಬಾಬಾರವರದು. ಓಹ್, ನಾವು ಅವರು ದೀನರಾಗಲು ಅದೆಷ್ಟು ಇಚ್ಛಿಸುತ್ತಿದ್ದರು. ಅಹಂಕಾರದ ನಿರ್ಮೂಲನೆಯ ಅದೆಷ್ಟು ಎತ್ತರದ ಭಾವ. ಅವರು ಅಷ್ಟೇ ಸಭ್ಯರು ಸಹ. ಈ ಮೇಲೆ ಹೇಳಿದ ಬಾಬಾರವರ ಮಾತುಗಳು ನಿಜವಾಗಿಯೂ ಅವರು ನುಡಿದ ನುಡಿಗಳೇ. ಅವುಗಳನ್ನು ನಾನು ಗೌರವಪೂರ್ವಕವಾಗಿ ತಮ್ಮ ಮುಂದೆ ಇಟ್ಟಿರುವೆನು. ಯಾರಾದರೂ ಇದನ್ನು ಅಗೌರವವೆಂದು ಪರಿಗಣಿಸಿದಲ್ಲಿ ಅವರ ಕ್ಷಮೆ ಬೇಡುತ್ತೇನೆ. ಮಾತುಗಳು ಅಶುದ್ಧವಾದಲ್ಲಿ ಕೇಳುವ ಪಾಪವನ್ನು ತಪ್ಪಿಸಬೇಕು. ಸಾಯಿ ನಾಮವನ್ನು ನಿರಂತರ ಸ್ಮರಿಸೋಣ. ಅದು ಎಲ್ಲರ ಪಾಪಗಳನ್ನು ತೊಳೆದು ಶುದ್ಧಗೊಳಿಸುತ್ತದೆ. ನಮ್ಮ ಹಿಂದಿನ ಜನ್ಮಗಳ ತಪಸ್ಸೆಲ್ಲದರ ಫಲ ಸಾಯಿಯ ಕೃಪೆ. ಅದು ನೀರನ್ನು ಹಂಚುವ ಜಾಗದಲ್ಲಿ ಬಾಯಾರಿದವನಿಗೆ ನೀರು ಕೊಟ್ಟಾಗ ಸಿಗುವ ಅನಂತ ತೃಪ್ತಿಯನ್ನು ತಂದುಕೊಡುತ್ತದೆ. ಅವರು ನಾಲಿಗೆಯಿಂದ ಊಟವನ್ನು ಆಸ್ವಾದಿಸುವಂತೆ ಕಂಡರು, ನಿಜವಾಗಿಯೂ ಅದರ ರುಚಿಯನ್ನು ಅನುಭವಿಸುತ್ತಿರಲಿಲ್ಲ. ಏಕೆಂದರೆ ಅವರ ರುಚಿಯ ಅಂಕುರಗಳು ಮೊಳೆತಿರಲೇ ಇಲ್ಲ. ಯಾರಿಗೆ ಯಾವ ವಿಷಯ ವಾಸನೆಗಳು ಇಲ್ಲವೋ ಅವರು ಯಾವುದೇ ಸಂತೋಷವನ್ನು ಅನುಭವಿಸುತ್ತಾರೆಂದು ಹೇಗೆ ಹೇಳಬಹುದು? ಸಂತೋಷಗಳು ಇಂದ್ರಿಯಗಳ ಮೇಲೆ ಪರಿಣಾಮ ಬೀರದೇ ಇರುವಾಗ ಅವರು ಸಂತೋಷದಲ್ಲಿ ಮುಳುಗಿದ್ದರೆಂದು ಹೇಗೆ ಹೇಳುವುದು? ಆದರೂ ಅವರು ಮುಂದೆ ಬರುವ ವಸ್ತುಗಳನ್ನು ಅವರ ಕಣ್ಣಿನಿಂದ ಅನುಭವಿಸಿದರು, ನಿಜವಾಗಿಯೂ ಅವರು ನೋಡುವುದೇ ಇಲ್ಲ. ಏಕೆಂದರೆ ಅವರಿಗೆ ಅವುಗಳ ಮೇಲೆ ಆಸೆಯಿಲ್ಲ. ಹನುಮಂತನ ಜನನೇಂದ್ರಿಯಗಳು ಅವನ ತಾಯಿಗೆ ಮತ್ತು ಶ್ರೀರಾಮಚಂದ್ರನಿಗೆ ಮಾತ್ರ ಕಾಣುವಂತಿದ್ದವು. ಆದ್ದರಿಂದ ಮತ್ತೆ ಯಾವುದರ ಜೊತೆ ಅವರ ಬ್ರಹ್ಮಚರ್ಯವನ್ನು ಹೋಲಿಸಲು ಸಾಧ್ಯ? ತಾಯಿಯು ಅವನ ಗುಪ್ತಾಂಗಗಳನ್ನು ನೋಡಿಲ್ಲದಿರುವಾಗ ಮತ್ತೆ ಬೇರೆಯವರ ಪಾಡೇನು? ಬಾಬಾರವರ ಬ್ರಹ್ಮಚರ್ಯ ಉನ್ನತ ಮಟ್ಟದ್ದು, ಸ್ವಯಂ ಪೂರ್ಣ ಮತ್ತು ಅಸಾಧಾರಣವಾದದ್ದು. ಅವರು ಸೊಂಟಕ್ಕೆ ಒಂದು ಕೌಪೀನವನ್ನು ಧರಿಸುತ್ತಿದ್ದರು. ಅವರ ಇಂದ್ರಿಯಗಳು ಎಂದಿಗೂ ಉದ್ರೇಕಗೊಂಡಿಲ್ಲ. ಅವರು ಕೇವಲ ದೇಹದ ಕಾರ್ಯಗಳಾದ ಮೂತ್ರ ಮತ್ತು ಮಲವಿಸರ್ಜನೆಗಾಗಿ ಇದ್ದವು. ಅದು ಬಾಬಾರವರ ದೇಹಸ್ಥಿತಿಯಾಗಿತ್ತು. ಇಂದ್ರಿಯಗಳು ತಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ದರು. ಅಣು ಮಾತ್ರದ ವಿಷಯ ವಾಸನೆಯು ಇರಲಿಲ್ಲ. ಸತ್ವ, ರಜ ಮತ್ತು ತಮೋ ಗುಣಗಳಿಂದಾಗಿ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಜಾಗಗಳಲ್ಲಿ ಬಂಧಿತವಾಗಿವೆ. ಆದರೆ ಕಾರ್ಯರೂಪದಲ್ಲಿ ಇಂದ್ರಿಯಗಳು ಬಹಳ ಚುರುಕಾಗಿದ್ದರು. ಅಲ್ಲಿ ಯಾವುದೇ ಮೋಹವಿರಲಿಲ್ಲ. ಬಾಬಾರವರಿಗೆ ಯಾವ ಮೋಹವೂ ಇರಲಿಲ್ಲ. ಅವರದು ಪರಮಾತ್ಮ ಸ್ವರೂಪ. ಆತ್ಮನ ಕಡೆಗೆ ತಿರುಗಿದ್ದವರು. ಅವರು ಆಸೆ ಮತ್ತು ಕೋಪವನ್ನು ಉಪಶಮನ ಮಾಡಿ ಆಸೆ ಮತ್ತು ಮೋಹದಿಂದ ಬಿಡುಗಡೆ ಹೊಂದಿ ಪೂರ್ಣವಾಗಿ ತಮ್ಮ ಧ್ಯೇಯವನ್ನು ಸಾಧಿಸಿದವರು. ಅಂತಹುದು ಮೋಕ್ಷದ ಸ್ಥಿತಿ. ಅವರು ಇಂದ್ರಿಯ ವಸ್ತುಗಳನ್ನು ಬ್ರಹ್ಮನೆಂದು ಪರಿಗಣಿಸಿದ್ದರು. ಅವರು ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನು ಮೀರಿದವರು. ಅವರು ಪೂರ್ಣ ಪ್ರಶಾಂತಿಯ ಆವಾಸವಾಗಿದ್ದರು. ಒಮ್ಮೆ ನಾನಾವಲಿಯು ಅವರನ್ನು ಎಬ್ಬಿಸಿದಾಗ ತಮ್ಮ ಆಸನವನ್ನು ಬಿಟ್ಟು ಎದ್ದರು. ಅಂತಹ ಸಾಯಿಗೆ ಕಿಂಚಿತ್ತಾದರೂ ಅಹಂಕಾರವಿರಲಿಲ್ಲ ಅಥವಾ ಕನಸಿನಲ್ಲೂ ಪಕ್ಷಪಾತವನ್ನು ಎಣಿಸುತ್ತಿರಲಿಲ್ಲ. ಅವರಿಗೆ ಈ ಜಗತ್ತಿನಲ್ಲಿ ಸಾಧಿಸಬೇಕಾದ್ದು ಏನೂ ಇರಲಿಲ್ಲ ಮತ್ತು ಮುಂದೆ ಸಾಧಿಸಲು ಇನ್ನೇನೂ ಉಳಿದಿರಲಿಲ್ಲ. ಅಂತಹ ಸನ್ಯಾಸಿ ಮಾನವರನ್ನು ಅನುಗ್ರಹಿಸಲೆಂದೇ ಈ ಭೂಮಿಯ ಮೇಲೆ ಪ್ರಕಟಗೊಂಡಿದ್ದರು. ಅಂತಹ ದಯಾಳುವಾದ ಸಂತರ ಅವತಾರದ ಉದ್ದೇಶವು ಇತರರಿಗೆ ಅವರ ಯೋಗಕ್ಷೇಮಕ್ಕಾಗಿ ಅನುಗ್ರಹಿಸುವುದಲ್ಲದೆ ಮತ್ತೇನೂ ಇಲ್ಲ. ಅವರ ಹೃದಯ ಬೆಣ್ಣೆಯ ರೀತಿಯಲ್ಲಿತ್ತು. ಕೆಲವರು ಹೇಳುತ್ತಾರೆ ಅವರು ಅತಿ ಮೃದು ಹೃದಯದವರೆಂದು. ಇತರರ ಕಷ್ಟಕ್ಕಾಗಿ ಮೃದುವಾಗಿ ಕರಗಿ ಹೋಗುತ್ತಾರೆ. ಅವರು ಅದು ತಮ್ಮದೇ ದುಃಖದಂತೆ ಅನುಭವಿಸುತ್ತಾರೆ. ಅದಕ್ಕಾಗಿಯೇ ಅವರು ಬೆಣ್ಣೆಯಂತೆ ಕರಗುತ್ತಾರೆ. ಯಾರ ಬಟ್ಟೆಯು ತೇಪೆ ಹಾಕಿದ ಕಫನಿಯಾಗಿದೆಯೋ, ಯಾರ ಆಸನವು ಗೋಣಿ ಚೀಲವು, ಯಾರ ಮನಸ್ಸು ಆಸೆಗಳಿಂದ ದೂರವಾಗಿರುವುದು, ಅವರಿಗೆ ಬೆಳ್ಳಿಯ ಸಿಂಹಾಸನವು ಏನು?
ತಮ್ಮ ಭಕ್ತರ ಭಕ್ತಿಯನ್ನು ನೋಡಿ ಭಕ್ತರು ತಮ್ಮ ಕಷ್ಟ ಪರಿಹಾರದ ನಂತರ ಸಾಯಿಗೆ ಬೆನ್ನು ತೋರಿದರೆಂಬ ವಿಷಯವನ್ನು ನಿರ್ಲಕ್ಷಿಸುತ್ತಿದ್ದರು. ಶಿರಡಿ ಎಂಬ ಕೆರೆಯಲ್ಲಿ ಬಾಬಾರವರು ಕಮಲವಾಗಿದ್ದರು. ಭಕ್ತರು ಪರಿಮಳದ ಸಂತಸವನ್ನು ಅನುಭವಿಸುತ್ತಿದ್ದರು. ಆದರೆ ಕೆಸರಿನಲ್ಲಿ ಸದಾ ಒದ್ದಾಡಿ ಕೆಸರನ್ನು ಮಾತ್ರ ಅನುಭವಿಸುವವರು ದುರ್ದೈವಿಗಳು. ಅವರು ಯಾರಿಗೂ ಯಾವುದೇ ಯೋಗಾಸನವನ್ನು ಮಾಡಲು ಅಥವಾ ಪ್ರಾಣಾಯಾಮ ಅಂದರೆ ಯೋಗಾಭ್ಯಾಸ ಮಾಡಲು ಅಥವಾ ಇಂದ್ರಿಯ ನಿಗ್ರಹ ಮಾಡಲು ಹೇಳಲಿಲ್ಲ ಅಥವಾ ಯಾವುದೇ ಮಂತ್ರ ಕೊಡಲಿಲ್ಲ ಅಥವಾ ಧಾರ್ಮಿಕ ವಿಧಿವಿಧಾನ ಆಚರಿಸಲು ಹೇಳಲಿಲ್ಲ. ಯಾವುದೇ ಜಪ ಮಾಡಲು ಅಥವಾ ಭಜನೆ ಮಾಡಲು ಹೇಳಲಿಲ್ಲ. ಸುಳ್ಳು ಅಥವಾ ಮೋಸದ ಉಪದೇಶ ಎಂದಿಗೂ ನೀಡಲಿಲ್ಲ. ಸಾಧಾರಣವಾಗಿ ಅವರು ಸಾಮಾನ್ಯ ವ್ಯಕ್ತಿಯಂತೆ ಕಂಡರು. ಆದರೆ ಅಂತರಂಗದಲ್ಲಿ ಅವರು ವಿಭಿನ್ನವಾಗಿದ್ದರು. ಅವರ ಜೀವಿತಾನುಭವದಲ್ಲಿ ಅತ್ಯಂತ ದಕ್ಷರಾಗಿದ್ದು ಅವರಿಗೆ ಶ್ರೀಮಂತಿಕೆ ಇರಲಿಲ್ಲ. ಭಕ್ತರಿಗಾಗಿ ಸಾಕಾರವನ್ನು ತಾಳಿದರು. ಅವರ ಭಾವನೆಗಳು ಮತ್ತು ವಾಸನೆಗಳು ಅವರಿಗಾಗಿ ಇದ್ದವು. ಅಂತಹ ಜನಪ್ರಿಯ ನಡವಳಿಕೆ ಸಂತರದು. ನೀವೆಲ್ಲರೂ ಇದೇ ಸತ್ಯವೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಾಯಿ ಮಹಾರಾಜರು ಶಾಂತಿಯ ನಿಧಿ. ಅವರು ಪರಿಶುದ್ಧ ಮತ್ತು ಸ್ವರ್ಗೀಯ ಆನಂದದ ನಿವಾಸ. ಕಲುಷಿತವಲ್ಲದ ಅಹಂಕಾರವಿಲ್ಲದ ಅವರಿಗೆ ನಾನು ಸ್ವತಃ ನಮಸ್ಕರಿಸುತ್ತೇನೆ. ಆ ಜಾಗವು ಪವಿತ್ರವಾದದ್ದು ಮತ್ತು ಪಾವನವಾದದ್ದು. ಅಲ್ಲಿ ಮಹಾರಾಜರು ವಾಸ ಮಾಡಲು ತಾವಾಗಿಯೇ ಬಂದವರು. ಹಿಂದಿನ ಜನ್ಮಗಳ ಸುಕೃತಗಳ ಪುಣ್ಯ ಫಲಗಳು ಕೂಡಿಸಿದರೆ ಸಿಗುವಷ್ಟು ಪುಣ್ಯವಿಲ್ಲದಿದ್ದಲ್ಲಿ ಈ ನಿಧಿಯನ್ನು ಪಡೆಯುವುದೇ ಕಷ್ಟ. ಪರಿಶುದ್ಧವಾದ ಮೊಳಕೆಯಿಂದ ಮಾತ್ರ ರಸವತ್ತಾದ ಸಿಹಿ ಹಣ್ಣುಗಳು ಬರಬಹುದು ಎಂದು ತುಕಾರಾಮರು ಹೇಳಿದ್ದಾರೆ. ಪ್ರಸಿದ್ಧವಾದ ಈ ದ್ವಿಪದಿಯನ್ನು ಶಿರಡಿಯ ಜನತೆ ಅನುಭವಿಸಿದ್ದಾರೆ. ಅವರು ಹಿಂದುವೂ ಅಲ್ಲ, ಮುಸ್ಲಿಮರು ಅಲ್ಲ, ಅವರು ಯಾವುದೇ ಜಾತಿ ಮತಕ್ಕೆ ಸೇರಿದವರಲ್ಲ. ಆದರೆ ಅವರು ಲೌಕಿಕ ಬಂಧನಗಳನ್ನೆಲ್ಲ ಪೂರ್ಣವಾಗಿ ನಾಶ ಮಾಡಿದ್ದರು. ಯಾವ ರೀತಿ ಆಕಾಶವು ಅನಂತವು ಮತ್ತು ಅಳತೆಗೆ ಮೀರಿರುವುದು, ಹಾಗೆಯೇ ಬಾಬಾರವರ ಜೀವನ ಬಹಳ ಅದ್ಭುತ. ಅದನ್ನು ಅವರಲ್ಲದೆ ಯಾರು ತಾನೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು? ಮನಸ್ಸಿನ ಕೆಲಸವು ಕೇವಲ ಯೋಚನೆ ಮಾಡುವುದು. ಯೋಚನೆ ಬಾರದ ಒಂದೇ ಒಂದು ಕ್ಷಣವೂ ಇಲ್ಲ. ಅದರ ವಿಷಯ ಇಂದ್ರಿಯಗಳಾದಲ್ಲಿ ಮನಸ್ಸು ಇಂದ್ರಿಯಗಳ ಬಗ್ಗೆ ಯೋಚಿಸುತ್ತದೆ. ಆದರೆ ಅದು ಗುರುವಾದಲ್ಲಿ ಅದು ಗುರುವಿನ ಬಗ್ಗೆ ಯೋಚಿಸುತ್ತದೆ. ಏಕಾಗ್ರತೆಯಿಂದ ಮನಸ್ಸಿಟ್ಟು ಕೇಳಿದಾಗ, ಅಂದರೆ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹಿಸಿದಾಗ, ಗುರುವಿನ ಮಹತ್ವದ ಬಗ್ಗೆ ಕೇಳಿದ್ದೆಲ್ಲವೂ ನಿರಾಯಾಸವಾದ ಸಾಯಿ ಸ್ಮರಣೆಯಾಗುತ್ತದೆ ಮತ್ತು ಕೀರ್ತನೆಯಾಗುತ್ತದೆ. ಪಂಚಾಗ್ನಿ ಸಾಧನೆ ಇದೊಂದು ರೀತಿಯ ಧಾರ್ಮಿಕ ಕ್ರಿಯೆ. ಬಲಿ ನೀಡುವುದು, ಅಗ್ನಿಹೋತ್ರ ಮಾಡುವುದು, ಮಂತ್ರೋಚ್ಚಾರಣೆ, ಮಂತ್ರಗಳು, ಅಷ್ಟಾಂಗ ಯೋಗದ ಸಾಧನೆ, ಇವುಗಳು ಕೇವಲ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರಿಗೆ ಮಾತ್ರ ಸಾಧ್ಯ. ಇತರರಿಗೆ ಅದರ ಉಪಯೋಗವೇನು? ಈ ರೀತಿ ಇರುವುದು ಸಂತರ ಚರಿತ್ರೆಗಳು. ಅವು ಎಲ್ಲರನ್ನು ಧರ್ಮ ಮಾರ್ಗದಲ್ಲಿ ನಡೆಸುತ್ತವೆ. ಅವು ಪ್ರಾಪಂಚಿಕ ಭಯಗಳನ್ನು ಮತ್ತು ದುಃಖಗಳನ್ನು ಪರಿಹರಿಸುತ್ತವೆ. ಇತರರ ಯೋಗಕ್ಷೇಮಕ್ಕಾಗಿ ತಾವೇ ಪ್ರಕಟವಾಗುತ್ತವೆ ಮತ್ತು ಜೀವನದ ಧ್ಯೇಯ ಸಾಧಿಸಲು ಕಾರಣವಾಗುತ್ತವೆ. ಸಂತರ ಚರಿತ್ರೆಗಳನ್ನು ಕೇಳುವುದರಿಂದ, ಪ್ರತಿಬಿಂಬಿಸುವುದರಿಂದ, ಅವುಗಳನ್ನು ನಿಷ್ಠೆಯಿಂದ ಅನುಭವಿಸುವುದರಿಂದ ಮತ್ತು ತೀವ್ರವಾದ ಧ್ಯಾನದಿಂದ ಬ್ರಾಹ್ಮಣರು, ಶೂದ್ರರು ಮತ್ತು ಸ್ತ್ರೀಯರು ಪರಿಶುದ್ಧರಾಗುತ್ತಾರೆ. ಮೋಹವಿಲ್ಲದ ಯಾವುದೇ ವ್ಯಕ್ತಿಯೂ ಇಲ್ಲ. ಅಂತಹ ವ್ಯಕ್ತಿ ಇರಲು ಸಾಧ್ಯವೂ ಇಲ್ಲ. ಕೆಲವರು ಕೆಲವು ವಸ್ತುಗಳಿಗೆ ಮೋಹಿತರಾಗುತ್ತಾರೆ, ಮತ್ತೆ ಕೆಲವರು ಬೇರೆ ಯಾವುದಕ್ಕಾದರೂ. ಈ ರೀತಿ ಒಬ್ಬ ಮಾನವನು ಯಾವುದಾದರೂ ಮೋಹಕ್ಕೆ ಸಿಲುಕಿರುತ್ತಾನೆ. ಕೆಲವರಿಗೆ ಮೋಹದ ವಸ್ತು ಮಕ್ಕಳು, ಕೆಲವರಿಗೆ ಹಣ, ಕೀರ್ತಿ ಮತ್ತು ಸಂಪತ್ತು, ಕೆಲವರು ದೇಹಕ್ಕೆ ಮೋಹಿತರಾಗುತ್ತಾರೆ, ಕೆಲವರು ಮನೆಗೆ ಅಥವಾ ಜನಪ್ರಿಯತೆಗಾಗಿ, ಮತ್ತೆ ಕೆಲವರು ಪಾಂಡಿತ್ಯವನ್ನು ಸಂಪಾದನೆ ಮಾಡಲು ಆಶಿಸುತ್ತಾರೆ. ವಿವಿಧ ವಸ್ತುಗಳಿಗೆ ಯಾವುದೇ ಮೋಹಗಳು ಇದ್ದರೂ ಆ ಪ್ರೀತಿಯನ್ನೆಲ್ಲ ಒಟ್ಟಿಗೆ ಒಂದು ಅಚ್ಚಿಗೆ ಸುರಿದು ದೇವರ ಪಾದಗಳ ಬಳಿ ಇಟ್ಟಾಗ ಅದು ಭಕ್ತಿಯ ರೂಪ ತಾಳುತ್ತದೆ.
ಆದುದರಿಂದ ಗೃಹಸ್ಥರಿಗೆ ಇರುವ ಸುಲಭ ಮಾರ್ಗವೆಂದರೆ ತಮ್ಮ ಮನಸ್ಸನ್ನು ಸಾಯಿಯ ಚರಣಗಳಲ್ಲಿ ಅರ್ಪಿಸುವುದು. ಆಗ ಸಾಯಿಯು ಅನುಗ್ರಹಿಸುತ್ತಾರೆ. ಸ್ವಲ್ಪ ಪ್ರಯತ್ನದಿಂದ ಇಷ್ಟು ಹೆಚ್ಚು ಒಳ್ಳೆಯ ಫಲವನ್ನು ಪಡೆಯಬಹುದಾದರೆ ಈ ಲಾಭವನ್ನು ಪಡೆಯಲು ಅನ್ಯ ಮನಸ್ಕತೆ ಏಕಿರಬೇಕು? ಸಹಜವಾಗಿ ಶ್ರೋತೃಗಳಲ್ಲಿ ಒಂದು ಸಂಶಯ ಉದ್ಭವಿಸಬಹುದು. ಇಂತಹ ಅಮಿತ ಲಾಭವಿರುವಾಗ ಬಹಳ ಜನರು ಇದನ್ನೇಕೆ ಅಭ್ಯಸಿಸುವುದಿಲ್ಲ? ಅದಕ್ಕೆ ಒಂದೇ ಒಂದು ಕಾರಣ, ಪರಮಾತ್ಮನ ಕೃಪೆ ಇಲ್ಲದೆ ಅವರಲ್ಲಿ ಅದಕ್ಕಾಗಿ ತೀವ್ರವಾದ ಆಶೆ ಹುಟ್ಟುವುದಿಲ್ಲ. ಭಗವಂತನು ಅನುಗ್ರಹಿಸಲು ಆಯ್ಕೆ ಮಾಡಿದಾಗ ಮಾತ್ರ ಅವನ ಗುಣಗಾನ ಕೇಳುವ ಇಚ್ಛೆ ತೀವ್ರವಾಗುತ್ತದೆ. ಆದ್ದರಿಂದ ಸಾಯಿಗೆ ಶರಣಾಗಿ ಪರಮಾತ್ಮನು ಅನುಗ್ರಹಿಸುತ್ತಾನೆ, ಅವನ ಗುಣಗಾನ ಆಲಿಸುವ ತೀವ್ರವಾದ ಇಚ್ಛೆ ಹುಟ್ಟುತ್ತದೆ. ಅದೇ ದೇವರೆಡೆಗೆ ಅತ್ಯಂತ ಸುಲಭವಾದ ಮಾರ್ಗ. ಗುರು ಮತ್ತು ಸಜ್ಜನರ ಸತ್ಸಂಗವನ್ನು ಗಟ್ಟಿಯಾಗಿ ಹಿಡಿಯಿರಿ, ಪ್ರಾಪಂಚಿಕ ಬಂಧನಗಳನ್ನು ಬಿಡಿಸಿಕೊಳ್ಳಿ. ನಿಶ್ಚಯವಾಗಿಯೂ ಅದರಲ್ಲೇ ನಿಮ್ಮ ಸಾರ್ಥಕತೆಯಿದೆ, ಸಂಶಯವಿಲ್ಲ. ಲಕ್ಷಾಂತರ ಕುತಂತ್ರ ಮತ್ತು ಕುಬುದ್ಧಿಯ ಮಾರ್ಗಗಳನ್ನು ತೊರೆದು ಸಾಯಿ ಸಾಯಿ ಎಂದು ಸದಾ ನೆನೆಸುತ್ತೀರಿ, ಭವಸಾಗರವನ್ನು ದಾಟಲು ನಿಮಗೆ ಸಾಧ್ಯವಾಗುತ್ತದೆ, ಸಂಶಯವಿಲ್ಲ. ಇವು ನನ್ನ ಮಾತುಗಳಲ್ಲ, ಅವು ಸಾಯಿಯ ಅಮೋಘ ವಚನಗಳು. ಅವುಗಳಿಗೆ ಬೆಲೆಯಿಲ್ಲವೆಂದು ಯೋಚಿಸಬೇಡಿ, ಅವುಗಳಿಗೆ ಬೆಲೆ ಕಟ್ಟಲು ಪ್ರಯತ್ನಿಸಬೇಡಿ. ದುಷ್ಟರ ಸಂಘವು ಸತ್ಯವಾಗಿಯೂ ದುಃಖ ಉಂಟು ಮಾಡುವುದು, ತಿಳಿಯದೆಯೇ ಅದು ಓಣೆ ಗಲ್ಲಿಗಳಲ್ಲಿ ಕರೆದುಕೊಂಡು ಹೋಗುತ್ತದೆ, ಆನಂದದ ಹೆದ್ದಾರಿಯು ತಪ್ಪಿ ಹೋಗುತ್ತದೆ. ಒಬ್ಬರೇ ಒಬ್ಬ ಸಾಯಿನಾಥರಿಲ್ಲದೆ ಅಥವಾ ಸದ್ಗುರುವಿಲ್ಲದೆ ಮತ್ತೆ ಯಾರ ದುಸ್ಸಂಗದ ಕೆಟ್ಟ ಪರಿಣಾಮವನ್ನು ಶುದ್ಧೀಕರಿಸಬಹುದು? ಗುರುವು ಕರುಣಾಮಯಿಯಾಗಿ ನುಡಿದ ಮಾತುಗಳನ್ನು ಓ ಭಕ್ತರೆ ನಿಮ್ಮ ಅಂತರಂಗದಲ್ಲಿ ಹಿಡಿದಿಟ್ಟುಕೊಳ್ಳಿರಿ, ನಿಮ್ಮ ದುಷ್ಕರ್ಮಗಳು ತೊಳೆದು ಹೋಗುತ್ತವೆ. ಪ್ರಕೃತಿಯ ಸೌಂದರ್ಯ ಕಣ್ಣುಗಳನ್ನು ತಣಿಸುತ್ತದೆ, ನಮ್ಮ ಸೌಂದರ್ಯ ದೃಷ್ಟಿಯನ್ನು ಆಕರ್ಷಿಸುತ್ತದೆ ಮತ್ತು ಸಂತೋಷ ನೀಡುತ್ತದೆ. ನಾವು ಅದೇ ಕಣ್ಣುಗಳ ದೃಷ್ಟಿಯನ್ನು ಬದಲಿಸಿದರೆ ಸತ್ಸಂಗದಲ್ಲಿ ಅತ್ಯಾನಂದ ಪಡೆಯುತ್ತದೆ. ಅದು ಸತ್ಸಂಗದ ಮಹತ್ವ. ಅದು ಪೂರ್ಣವಾಗಿ ದೇಹಾಭಿಮಾನವನ್ನು ಮತ್ತು ಅಥವಾ ಅಹಂಭಾವವನ್ನು ನಾಶಪಡಿಸುತ್ತದೆ. ಆದ್ದರಿಂದ ಸತ್ಸಂಗವಲ್ಲದೆ ಬೇರೆ ಉಪಾಯವಿಲ್ಲ. ಯಾವಾಗಲೂ ಸತ್ಸಂಗದಲ್ಲಿರಿ. ಉಳಿದ ಎಲ್ಲ ಉಪಾಯಗಳಲ್ಲೂ ಒಂದಲ್ಲ ಒಂದು ದೋಷವಿರುತ್ತದೆ. ಸತ್ಸಂಗ ಮಾತ್ರ ಕಳಂಕರಹಿತವಾದದ್ದು, ಅದು ಎಲ್ಲ ರೀತಿಯಲ್ಲೂ ಪರಿಶುದ್ಧವಾಗಿರುವುದು. ಸತ್ಸಂಗವು ದೇಹದ ಮೋಹ ಬಂಧನಗಳನ್ನು ನಾಶಪಡಿಸುತ್ತದೆ, ಅದು ಅಷ್ಟು ಶಕ್ತಿಯುತವಾದದ್ದು. ಒಮ್ಮೆ ಅದರಲ್ಲಿ ನಿಶ್ಚಲ ಶ್ರದ್ಧೆ ಇದ್ದಲ್ಲಿ ಈ ಮಿಥ್ಯಾ ಜಗತ್ತಿನಿಂದ ನಿಜವಾದ ಮುಕ್ತಿ ಉಂಟಾಗುತ್ತದೆ. ಯಾರಿಗಾದರೂ ಸತ್ಸಂಗದ ಭಾಗ್ಯ ಲಭಿಸಿದಲ್ಲಿ ಈ ಉಪದೇಶವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆ ಕ್ಷಣದಲ್ಲಿ ದುಸ್ಸಂಗದ ಇಚ್ಛೆ ಕರಗಿ ಹೋಗುತ್ತದೆ, ಮನಸ್ಸು ಸತ್ಸಂಗವನ್ನು ಸಂತೋಷದಿಂದ ಅನುಭವಿಸಲು ಸ್ವತಂತ್ರವಾಗಿರುತ್ತದೆ. ಅಂತಿಮ ಜೀವನ್ಮುಕ್ತಿಯನ್ನು ಪಡೆಯಲೋಸುಗ ಒಂದೇ ದಿವ್ಯೌಷಧವೆಂದರೆ ಇಂದ್ರಿಯ ನಿಗ್ರಹವನ್ನು ಪಡೆಯುವುದು. ಸತ್ಸಂಗಕ್ಕಾಗಿ ತೀವ್ರವಾದ ಆಸೆ ಇಲ್ಲದಿದ್ದಲ್ಲಿ ಸ್ವಸ್ವರೂಪವನ್ನು ಅರಿಯಲಾರರು. ಸುಖದ ಹಿಂದೆಯೇ ದುಃಖವಿರುತ್ತದೆ, ದುಃಖದ ನಂತರ ಸುಖ. ಪ್ರತಿಯೊಬ್ಬರೂ ಸುಖವನ್ನು ಸ್ವಾಗತಿಸುತ್ತಾರೆ, ಆದರೆ ದುಃಖದಿಂದ ದೂರ ಓಡುತ್ತಾರೆ. ನೀನು ವಿಧಿಯನ್ನು ಸಂತೋಷವಾಗಿ ಎದುರಿಸುವಾಗಲೇ ಆಗಲಿ, ತಿರುಗಿದಾಗಲೇ ಆಗಲಿ, ಅದು ಏನಾಗಬೇಕೋ ಅದೇ ನಡೆಯುತ್ತದೆ. ಆದರೆ ಎರಡೂ ರೀತಿಯ ವಿಧಿ ಬರಹದ ಅನುಭವಗಳಿಂದ ಮುಕ್ತಿ ಪಡೆಯಲು ಸಂತರ ಸಂಘವೊಂದೇ ಉಳಿದಿರುವ ಮಾರ್ಗ. ಸತ್ಸಂಗದಿಂದಾಗಿ ದೇಹದ ಮೇಲಿನ ವ್ಯಾಮೋಹ ನಾಶವಾಗುತ್ತದೆ. ಸತ್ಸಂಗವೇ ಹುಟ್ಟು ಮತ್ತು ಸಾವಿನ ಚಕ್ರವನ್ನು ಭೇದಿಸುತ್ತದೆ. ಕೇವಲ ಸತ್ಸಂಗದಿಂದ ಪರಮಾತ್ಮನ ಕೃಪೆ ಸಿಗುತ್ತದೆ, ಕೂಡಲೇ ಸಂಸಾರ ಬಂಧನ ಕಳಚುತ್ತದೆ. ಪರಮೋನ್ನತ ಸ್ಥಿತಿಯನ್ನು ತಲುಪಲು ಬೇಕಾದ ಶುದ್ಧಿಯನ್ನು ಸಂತ ಸಂಘವು ನೀಡುತ್ತದೆ. ಪೂರ್ಣವಾಗಿ ಶರಣಾದಲ್ಲಿ ಶಾಶ್ವತ ಶಾಂತಿಯು ನಿಶ್ಚಯವಾಗಿ ದೊರಕುತ್ತದೆ. ಸಂತರು ಜನಸಾಮಾನ್ಯರಿಗಾಗಿ ಮತ್ತು ನಾಮಸ್ಮರಣೆ ಮಾಡದವರು
ನಮಸ್ಕರಿಸದೆ ಇರುವವರು, ಶ್ರದ್ಧೆ ಇಲ್ಲದವರು, ಭಜನೆ ಹಾಡದೇ ಇರುವವರು, ಇಂತಹವರಿಗಾಗಿಯೇ ಸಂತರು ಅವತರಿಸಿ ಬಂದು ಅನುಗ್ರಹಿಸುತ್ತಾರೆ. ಗಂಗಾ, ಭಾಗೀರಥಿ, ಗೋದಾವರಿ, ಕೃಷ್ಣ, ವೇಣ್ಯ, ಕಾವೇರಿ, ನರ್ಮದಾ ಈ ನದಿಗಳು ಸಹ ಸಂತರು ಬಂದು ತಮ್ಮ ನೀರಿನಲ್ಲಿ ಸ್ನಾನ ಮಾಡಲೆಂದು ಆಶಿಸುತ್ತವೆ. ಏಕೆಂದರೆ ಅದರಿಂದ ಅವರು ಸಂತರ ಪಾದ ಸ್ಪರ್ಶ ಮಾಡಬಹುದು. ಅವರು ತಾವೇ ಪ್ರಾಪಂಚಿಕರ ಪಾಪಗಳನ್ನು ತೊಳೆಯುತ್ತಾರೆ. ಆದರೆ ಅವರು ಸ್ವತಃ ಸಂತರ ಪಾದಗಳನ್ನು ತೊಳೆಯುವವರೆಗೆ ತಮ್ಮಲ್ಲಿನ ಪಾಪಗಳಿಂದ ದೂರವಾಗುವುದಿಲ್ಲ. ನನ್ನ ಹಿಂದಿನ ಜನ್ಮಗಳ ಸುಕೃತಗಳಿಂದ ನಾನು ಸಾಯಿ ಮಹಾರಾಜರ ಚರಣಗಳಲ್ಲಿ ಬಂದು ಸೇರಿದ್ದೇನೆ. ಜನನ ಮರಣದ ವ್ಯೂಹ ಸ್ತಬ್ಧವಾಗಿದೆ ಮತ್ತು ಜೀವ ಭಯ ಮಾಯವಾಗಿದೆ. ಈಗ ಸಜ್ಜನ ಶ್ರೋತೃಗಳೇ, ಇಲ್ಲಿಯವರೆಗೆ ಕೇಳಿದ ವಿಷಯಗಳನ್ನು ಬದುಕಿನಲ್ಲಿ ಪ್ರತಿಬಿಂಬಿಸೋಣ. ಈಗ ವಿಶ್ರಮಿಸೋಣ. ಮುಂದಿನ ನಿರೂಪಣೆ ನಂತರ ಮುಂದುವರಿಯುತ್ತದೆ. ಹೇಮಾದನು ಸಾಯಿಗೆ ಶರಣಾಗುತ್ತಾನೆ. ನಾನು ಅವನ ಚರಣಗಳ ಪಾದುಕೆಯ ಹಾಗೆ ನಾನು ಚರಿತ್ರೆಗಳನ್ನು ಹೇಳುತ್ತಾ ಹೋಗುತ್ತೇನೆ ಮತ್ತು ಅದರಲ್ಲಿ ಪೂರ್ಣ ಆನಂದ ಅನುಭವಿಸುತ್ತೇನೆ. ಓಹ್, ಅದೆಂತಹ ಅದ್ಭುತ ಮತ್ತು ಸುಂದರ ವ್ಯಕ್ತಿತ್ವ! ಮಸೀದಿಯ ಹೊರಗಡೆ ತನ್ನ ಭಕ್ತರಿಗೆಲ್ಲ ಉದಿಯನ್ನು, ಒಬ್ಬೊಬ್ಬರಿಗೆ ಅವರ ಯೋಗಕ್ಷೇಮವನ್ನು ಹಂಚುತ್ತಿರುವ ನೋಟ ಅದಾಗಿತ್ತು. ಈ ಮಿಥ್ಯಾ ಜಗತ್ತು ಒಂದು ಮಾಯೆ ಎಂದು ಅರ್ಥ ಮಾಡಿಕೊಂಡವನಿಗೆ ಮತ್ತು ಬ್ರಹ್ಮಾನಂದದಲ್ಲಿ ಮುಳುಗಿರುವವನಿಗೆ, ಮನಸ್ಸು ಅರಳುತ್ತಿರುವ ಮಗ್ಗಿನ ರೀತಿಯಲ್ಲಿ ಇರುವವನಿಗೆ ಪ್ರಣಾಮಗಳು. ಅವರು ಕಣ್ಣುಗಳಿಗೆ ಜ್ಞಾನದ ಕಾಡಿಗೆ ಹಾಕಿದಾಗ ಅಜ್ಞಾನವನ್ನು ದೂರ ಮಾಡುತ್ತದೆ ಮತ್ತು ನಿಮ್ಮನ್ನು ಸ್ವಸ್ವರೂಪಾನಂದ ಸ್ಥಿತಿಗೆ ಕರೆದೊಯ್ಯುತ್ತದೆ. ಅಂತಹ ಮಹಾನುಭಾವ ಸಾಯಿಗೆ ನನ್ನ ಸಾಷ್ಟಾಂಗನ ಪ್ರಣಾಮಗಳು. ಮುಂದಿನ ಅಧ್ಯಾಯ ಇದಕ್ಕಿಂತ ಉತ್ತಮವಾದದ್ದು. ಪದಗಳು ಕಿವಿಗಳಿಂದ ನಿಮ್ಮ ಹೃದಯವನ್ನು ನಾಟಿದ ಕೂಡಲೇ ಅವು ನಿಮ್ಮ ಹೃದಯವನ್ನು ಶುಚಿಗೊಳಿಸಿ ಎಲ್ಲ ದುಷ್ಟತನಗಳನ್ನು ಓಡಿಸುತ್ತವೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಸಾಯಿ ಸಮರ್ಥನ ಅವತಾರ ಎಂಬ 10ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.